ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಗಣಿತ ಲೇಟೆಸ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಜಾತಿ ಪ್ರಮಾಣಪತ್ರ, ಜಾತಿ ಆದಾಯ ಪ್ರಮಾಣಪತ್ರ, ವೃತ್ತಿ ಆದಾಯ ಪ್ರಮಾಣಪತ್ರ, ಕಲ್ಯಾಣ ಕರ್ನಾಟಕ ಪತ್ರ ಅಂತ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಏನಂದರೆ ಕ್ಲೈಮ್ ಅಪ್ಲಿಕೇಶನನ್ನು ನೀವು ಕ್ಲೈಮ್ ಮಾಡಿರ್ತೀರ, ಅಂಥ ವಿದ್ಯಾರ್ಥಿಗಳು ಯಾರು ಇನ್ನು ಅಕ್ನಾಲೆಜ್ಮೆಂಟ್ ಸ್ಲಿಪ್ಪು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ, ನಿಮ್ಮದು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಬಂದಿರುತ್ತೆ, ಆದರೆ ನಿಮ್ಮದು ಇನ್ನೂ ಕೂಡ ಆರ್ಡ್ ನಂಬರ್ ವೆರಿಫೈ ಆಗಿರೋದಿಲ್ಲ, ಆರ್ಡ್ ನಂಬರ್ ಇನ್ವ್ಯಾಲಿಡ್ ಅಂತ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂಥ ವಿದ್ಯಾರ್ಥಿಗಳು ಕೆ ಇ ಆಫೀಸ್ ಬೆಂಗಳೂರಲ್ಲಿ ನಿಮ್ಮ ಸೂಕ್ತ ದಾಖಲೆಗಳೊಂದಿಗೆ ಹಾಜರಾಗಬೇಕಾಗುತ್ತೆ. ಇಲ್ಲಿ ಯಾವೆಲ್ಲ ದಾಖಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ, ನಿಮ್ಮದು ಸಿ ಇ ಟಿದು ಅರ್ಜಿ, ಅದೇ ರೀತಿ ನಿಮ್ಮದು ಆರ್ ಟಿಕೆಟ್, ಅದೇ ರೀತಿ ಬಿ ಒ ಕಚೇರಿಯಲ್ಲಿ ಪಡೆದ ನಿಮಗೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ಪು, ಅದೇ ರೀತಿ ನೀವು ಯಾವ ಕ್ಯಾಟಗರಿ ಕ್ಲೇಮ್ ಮಾಡಿದ್ದೀರಿ ಅದ್ರ ಪತ್ರ, ಅದೇ ರೀತಿ ಎಲ್ಲ ದಾಖಲೆಗಳನ್ನು ಕೂಡ ಕಡ್ಡಾಯವಾಗಿ ತರಬೇಕಾಗುತ್ತೆ. ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಒಂದು ಸೆಟ್ ಆಫ್ ಜೆರಾಕ್ಸ್ ಕೂಡ ತರಬೇಕಾಗುತ್ತೆ. ಇಲ್ಲಿ ರ್ಯಾಂಕಿಂಗ್ ವೈಸ್ ಪ್ರಕಟ ಮಾಡಿದ್ದಾರೆ, ಇದನ್ನು ನೀವು ಕೆ ವೆಬ್ಸೈಟಲ್ಲಿ ನೋಡಿ ಅಥವಾ ಡಿಸ್ಕ್ರಿಪ್ಷನ್ ಚಾನಲಲ್ಲಿ ಈ ಪಿ ಡಿ ಎಫ್ನ ಅಪ್ಲೋಡ್ ಮಾಡಿರ್ತೀನಿ, ನಿಮ್ಮ ರ್ಯಾಂಕಿಂಗ್ ವೈಸ್ ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿ ಪಿ ಡಿ ಎಫ್ ಕೂಡ ಬಿಟ್ಟಿದ್ದಾರೆ ಯಾವ ವಿದ್ಯಾರ್ಥಿಗಳಿಗೆ ಅಂತ. ಇಲ್ಲಿ ಇದಕ್ಕೆ ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ ಅಂದರೆ, ಇಲ್ಲಿ ಯಾವುದೇ ರೀತಿ ಬಿ ಇ ಆಫೀಸಲ್ಲಿ ಯಾರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಜರಾಗಿಲ್ಲ ಆ ವಿದ್ಯಾರ್ಥಿಗಳಿಗೆ ಇದಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಅದೇ ರೀತಿ ಯಾರು ಕ್ಯಾಟಗರಿಯನ್ನು ಕ್ಲೈಮ್ ಮಾಡಿರೋದಿಲ್ಲ, ಸಿ ಇ ಟಿ ಅಪ್ಲಿಕೇಶನಲ್ಲಿ ಯಾರು ಕ್ಯಾಟಗರಿ ಕ್ಲೈಮ್ ಮಾಡಿದ್ದೀರಾ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಯಾರು ವಿದ್ಯಾರ್ಥಿಗಳು ತಮ್ಮ ಕ್ಯಾಟಗರಿ ಕ್ಲೈಮ್ ಮಾಡಿದ್ದಾರೆ ಅಂಥ ವಿದ್ಯಾರ್ಥಿಗಳು ತಮ್ಮ ಎಲ್ಲ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬರಬೇಕಾಗುತ್ತೆ, ಅದರಲ್ಲಿ ಅಭ್ಯರ್ಥಿಗಳ ಹೆಸರು ಇರಬೇಕಾಗುತ್ತೆ, ಅದೇ ರೀತಿ ಸರ್ಕಾರ ಅನುಮೋದನೆ ಮಾಡಿರುವ ಫಾರ್ಮೆಟಲ್ಲಿ ಕಡ್ಡಾಯವಾಗಿ ಇರಬೇಕಾಗುತ್ತೆ. ವ್ಯಾಲಿಡ್, ಯಾವ ವಿದ್ಯಾರ್ಥಿಗಳಿಗೆ ವ್ಯಾಲಿಡ್ ಅಂತ ಇರುತ್ತೆ ಅಂಥ ವಿದ್ಯಾರ್ಥಿಗಳು ಯಾವುದೇ ರೀತಿ ಹಾಜರಾಗಲು ಸಾಧ್ಯ ಇಲ್ಲ, ಅಂದರೆ ವ್ಯಾಲಿಡ್ ಅಂತ ಇದ್ದರೆ ನೋ ಪ್ರಾಬ್ಲಮ್, ನೀವು ಹಾಜರಾಗದಿರ್ಬೋದು. ಅದೇ ರೀತಿ ಎಲ್ಲ ದಾಖಲೆಗಳೊಂದಿಗೆ ನಿಮ್ಮ ರ್ಯಾಂಕಿಂಗ್ ಅದರದ ಮೇಲೆ ಬನ್ನಿ. 22 ತಾರೀಕು 23 ತಾರೀಕು ಪ್ರಕಟಣೆ ಮಾಡಿದ್ದಾರೆ, 3 ಸೆಷನ್ ಇರುತ್ತೆ, ಸೆಷನ್ 1, ಸೆಷನ್ 2, ಸೆಷನ್ 3, ಇದಕ್ಕೆ ಅಟೆಂಡ್ ಆಗಿ. ಇದು ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್ ತಿಲ್.